ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅನ್ನ ಬಂಧನ ಮಾಡಲಾಗಿದ್ದು ಪವಿತ್ರ ಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕುತೂಹಲದ ಸಂಗತಿ ಏನು ಅಂದರೆ ಹತ್ಯೆಯಾಗಿರುವ ದರ್ಶನ್ ಅವರ ಅಭಿಮಾನಿಯೇ ರೇಣುಕಾಸ್ವಾಮಿ ಹೌದು ರೇಣುಕಾಸ್ವಾಮಿ ಮೊದಲಿನಿಂದ ದರ್ಶನ್ ಅವರ ಪಕ್ಕಾ ಅಭಿಮಾನಿಯಾಗಿದ್ದ ದರ್ಶನ್ ವಿಜಯಲಕ್ಷ್ಮಿ ಸಂಸಾರದ ಬಗ್ಗೆ ಯೋಚನೆಯನ್ನ ಮಾಡಿರುವಂತಹ ಸ್ವಾಮಿ ದಂಪತಿ ಸಂಸಾರದಲ್ಲಿ ಪವಿತ್ರ ಗೌಡ ಬಂದಿದ್ದಾಳೆ ಅಂತ ತಿಳಿದು ಮೆಸೇಜ್ ಅನ್ನ ಮಾಡಿದ್ದ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡುತ್ತಿರುವುದನ್ನು ತಿಳಿದ ಬಳಿಕ ರೇಣುಕಾ ಸ್ವಾಮಿಯ ಕೊಲಿ ಮಾಡಲಾಗಿದೆ ಅಂತ ಇದೆ ಚಿತ್ರದುರ್ಗ ಮೂಲದ ಬೆಂಗಳೂರಿನ ಅಪೋಲಾ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡುತ್ತಿದ್ದ ರೇಣುಕಾಸ್ವಾಮಿ ಎಂಬವನು ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಹಾಗೂ ಫೋಟೋಗಳನ್ನು ಕಳಿಸ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ಜೂನ್ ಒಂಬತ್ತರಂದು ರೇಣುಕಾಸ್ವಾಮಿ ಅವರನ್ನ ಕಾಮಾಕ್ಷಿ ಪಾಳ್ಯದಲ್ಲಿ ಕೊಲೆ ಮಾಡಲಾಗಿತ್ತು ಕೊಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪ್ರಕರಣ ತನಿಖೆಯನ್ನ ನಡೆಸಿದ್ದು ಮೊದಲು ನಾಲ್ವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇವರನ್ನ ವಿಚಾರಣೆ ನಡೆಸಿದಾಗ ನಟ ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡುವುದಾಗಿ